ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ ಎರಡನೆಯ ಭಾನುವಾರದಲ್ಲಿದ್ದೇವೆ. ಇಂದಿನ ದೈವವಾಕ್ಯದ ವಿಧಿ, ನಾವು ನಮಗೆ ನಿರೀಕ್ಷೆಯನ್ನು ನಂಬಿಕೆಯನ್ನು ತರುವಂಥ ವಾಕ್ಯಗಳನ್ನು ನಮಗೆ ತಿಳಿಸುತ್ತದೆ. ಮೊದಲನೆಯ ವಾಚನದಲ್ಲಿ ಬಾರೂಕ್ ಪ್ರವಾದಿಯ ಮುಖಾಂತರ ಪ್ರಭು ಯೇಸು ಕ್ರಿಸ್ತರ ಬರೋಣವನ್ನು ಮುಂತಿಳಿಸುವಂಥ ಸ್ನಾನಿಕ ಯೌವ್ವನರ ಸೇವಾವೆಯ ಬಗ್ಗೆ ನಾವು ಕೇಳುತ್ತೇವೆ. ಇದು ಆ ದಿನದಲ್ಲಿ ಎಲ್ಲ ಪರ್ವತಗಳು ಸಮ ಮಾಡಲ್ಪಡುವುದು, ಎಲ್ಲ ಹಳ್ಳಕೊಳ್ಳಗಳು ತುಂಬಲ್ಪಡುವುದು, ಎಲ್ಲ ಮನುಷ್ಯರು ದೇವರ ರಕ್ಷಣೆಯನ್ನು ನೋಡುವರು ಎಂದು ಬರೆಯಲಾಗಿದೆ. ಎರಡನೇ ವಾಚನದಲ್ಲಿ ಸಂತ ಪೌಲರು ಫಿಲಿಪ್ಪಿ ಪತ್ರದಲ್ಲಿ ಹೇಳುವಂತಹ ಮಾತು, ನಿಮ್ಮಲ್ಲಿ ಈ ಒಳ್ಳೆಯ ಕೆಲಸವನ್ನು ಆರಂಭಿಸಿರುವಂತಹ ಪ್ರಭು ಅದನ್ನು ಸಂಪೂರ್ಣಗೊಳಿಸುವರು. ಪ್ರಭು ಯೇಸು ಬರುವ ದಿನದವರೆಗೂ ನಿಮ್ಮಲ್ಲಿ ಪ್ರೀತಿಯು, ನಿಮ್ಮಲ್ಲಿ ಒಳ್ಳೆಯ ಅರಿವು ಮತ್ತು ಎಲ್ಲ ಮೌಲ್ಯಗಳು ಪ್ರವರ್ಧಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಎಂದು ಪೌಲರು ಹೇಳುತ್ತಾರೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸುವಿನ ಬರೋಣವನ್ನಾಗಿ ಜನರನ್ನು ಸಿದ್ಧಪಡಿಸುವಂತಹ ಸ್ನಾನಿಕ ಯೌವ್ವನರ ಸೇವಾ ವೃತ್ತಿಯ ಬಗ್ಗೆ ನಾವು ಕೇಳುತ್ತೇವೆ. ಜನರಿಗೆ ಮನ ಪರಿವರ್ತನೆಯ ಚಿಹ್ನೆಯಾಗಿದ್ದಂಥ ಜೋರ್ಡಾನ್ ನದಿಯಲ್ಲಿ ದೀಕ್ಷಾಸ್ನಾನ ನೀಡುತ್ತಾ ಪ್ರಭು ಯೇಸುವಿಗಾಗಿ ದಾರಿಯನ್ನು ಸಿದ್ಧಪಡಿಸಿದವರು ಸ್ನಾನಿಕ ಯೌವ್ವನರು. ಪ್ರಭು ಯೇಸು ಅವರ ಬಳಿಗೆ ದೀಕ್ಷಾಸ್ನಾನವನ್ನು ಪಡೆಯಲು ಬಂದಾಗ ಇಗು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಎಂದು ತಿಳಿಸಿದವರು ಸ್ನಾನಿಕ ಯೌವ್ವನರು. ಆತ್ಮೀಯ ಸಹೋದರ ಸಹೋದರರು, ಇದನ್ನು ವಾಕ್ಯಗಳಲ್ಲಿ ನಾವು ಕೇಳುವಂತಹ ದೇವರ ಕೃಪೆ, ಎಲ್ಲ ಪರ್ವತಗಳು ಸಮ ಮಾಡಲ್ಪಡುವು, ಹಳ್ಳಕೊಳ್ಳುಗಳು ತುಂಬಲ್ಪಡುವುದು, ಎಲ್ಲ ಮನುಷ್ಯರು ದೇವರ ರಕ್ಷಣೆಯನ್ನು ನೋಡುವರು ಎಂದು. ಪ್ರಭು ಯೇಸು ನಮಗಾಗಿ ಬಂದದ್ದು ಕೇವಲ ಒಬ್ಬರಿಗಾಗಿಲ್ಲ, ಆದರೆ ಇಡೀ ಮನುಕುಲಕ್ಕಾಗಿ. ಪ್ರಭು ಯೇಸು ತಮ್ಮ ಕಡೆ ರಾತ್ರಿ ಭೋಜನದಲ್ಲಿ ಹೇಳಿದಂಥ ಮಾತು, ಇದು ನಿಮಗಾಗಿಯೂ ಮತ್ತು ಎಲ್ಲ ಮಾನವರಿಗಾಗಿಯೂ ಸುರಿಸಲಾಗುವ ನನ್ನ ರಕ್ತ. ಆದ್ದರಿಂದ ನಮ್ಮ ಒಗ್ಗಟ್ಟು ನಮ್ಮ ಮನುಷ್ಯ ಕುಲವನ್ನು ಕಾಪಾಡುತ್ತದೆ ಎಂದು ನಾವು ಈ ದಿನಗಳಲ್ಲಿ ಕೇಳಿದೆವು. ಯಾವ ರೀತಿ ಈ ವಿಶ್ವದ ನಾಯಕರು ಪರಿಸರ ಸಂರಕ್ಷಣೆಗಾಗಿ ಪ್ರಕೃತಿಯನ್ನು ಮಾಲಿನ್ಯದಿಂದಲೂ ಬರಲಿರುವ ಆಪತ್ತುಗಳಿಂದಲೂ ಸಂರಕ್ಷಿಸಲು ಗ್ಯಾಸ್ ಲಾ ಎಂಬ ಸ್ಥಳದಲ್ಲಿ ಸೇರಿ ಅವರು ಕೈಗೊಂಡಿದ್ದಾರೆ ನಿರ್ಣಯಗಳನ್ನು ಎಂದು. ಆದ್ದರಿಂದ ನಾವು ಒಗ್ಗಟ್ಟಿನಿಂದ ಒಟ್ಟುಗೂಡಿ ಪ್ರಯತ್ನಿಸಿದರೆ ನಾವು ನಮ್ಮನ್ನು ಸಂರಕ್ಷಿಸಬಹುದು. ಅದೇ ಅಸೂಯ ಅಹಂಕಾರದಿಂದ ಆಗಿದ್ದರೆ ನಮ್ಮನ್ನು ನಾವೇ ನಾಶ ಮಾಡಿರಬಹುದು. ಆದ್ದರಿಂದ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ, ಸ್ವರ್ಗವನ್ನು ಬಿಟ್ಟು ಭೂಮಿಗೆ ಬಂದು ನರ ಮಾನವರನ್ನು ದೇವ ಮಾನವರನ್ನಾಗಿ ಪರಿವರ್ತಿಸಲು ತನ್ನ ರಕ್ತವನ್ನು ತನ್ನ ಉಸಿರನ್ನು ನಮ್ಮ ನೀಡಿದ ಪ್ರಭು ಯೇಸುವಿನ ಪ್ರೀತಿ ನಮ್ಮ ಹೃದಯಗಳಲ್ಲೂ ನಮ್ಮ ಕಣ್ಣುಗಳಲ್ಲೂ ನಮ್ಮ ಬಾಯಿಯಲ್ಲೂ ನಮ್ಮ ಕರಗಳಲ್ಲೂ ಇದ್ದು ನಾವು ಆ ಪ್ರೀತಿಯಿಂದ ಒಗ್ಗಟ್ಟಿನ ಸೌಹಾರ್ದ ಸಮುದಾಯವನ್ನು ಕಟ್ಟುವ ಕೃಪೆಗಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. Oh,
ಪ್ರಾರ್ಥಿಸೋಣ. ಪ್ರಭುವೆ, ಸಂಸ್ಕಾರಗಳಲ್ಲೂ ನಿಮ್ಮ ವಾಕ್ಯದಲ್ಲೂ ನಮಗೆ ಬೇಕಾದ ಕೃಪೆಯನ್ನು, ಶಕ್ತಿಯನ್ನು, ಸ್ಫೂರ್ತಿಯನ್ನು, ಚೇತನೆಯನ್ನು ನೀಡುತ್ತೀರಿ. ನಮ್ಮ ಮನಸ್ಸಿನಲ್ಲಿ ಇರುವ ಅಹಂಕಾರ ಎಂಬ ಪರ್ವತವನ್ನು, ನಮ್ಮ ನ್ಯೂನತೆಗಳೆಂಬ ಕಣಿವೆಗಳನ್ನು ನಿಮ್ಮ ಕೃಪೆಯಿಂದ ನಾವು ತುಂಬಿಸಿ ನಿಮ್ಮ ಜನನಕ್ಕಾಗಿ ನಮ್ಮ ಆತ್ಮವನ್ನು ಮತ್ತು ನಮ್ಮ ಸಮುದಾಯವನ್ನು ಪ್ರೀತಿಯಿಂದಲೂ ಒಗ್ಗಟ್ಟಿನಿಂದಲೂ ಕಟ್ಟಿಬೆಳೆಸುವಂಥ ಒಳ್ಳೆಯ ಮನಸ್ಸನ್ನು ನಮಗೆ ನೀಡಬೇಕೆಂದು ನಿಮಗೆ ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವಾಮಿ ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಸಂರಕ್ಷಿಸಲಿ. ಸ್ವಾಮಿ ಸರ್ವೇಶ್ವರ ತನ್ನ ಮುಖವನ್ನು ನಿಮ್ಮ ಮೇಲೆ ಬೆಳಗಿಸಿ ನಿಮಗೆ ಕೃಪೆಯನ್ನು ನೀಡಲಿ. ಸ್ವಾಮಿ ಸರ್ವೇಶ್ವರ ತಮ್ಮ ಮುಖವನ್ನು ನಿಮ್ಮ ಕಡೆ ತಿರುಗಿಸಿ ನಿಮಗೆ ಶಾಂತಿಯನ್ನು ನೀಡಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.